ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ನಮ್ಮ ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಂಜೆ ಆಯಿತು ಅಂದರೆ ಒಂದಲ್ಲ ಒಂದು ಸ್ನ್ಯಾಕ್ಸ್ ಇಷ್ಟ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಸಾಂಪ್ರದಾಯಿಕ ಒಡೆಯನ್ನು ತಿನ್ನೋದು ಮಸಾಲ ವಡೆ ಅಂತ ಹೇಳಿದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಈ ಮಸಾಲ ಒಡೆಯನ್ನು ನಾರ್ಮಲ್ಲಾಗಿ ನೀವು ಕಡಲೆಬೇಳೆಯಲ್ಲಿ ಮಾಡೋದನ್ನು ನೋಡಿದ್ದೀರ ಆದರೆ ಕಾಬೂಲ್ ಕಡಲೆಯನ್ನು ಬಳಸಿ ಯಾವ ರೀತಿಯಲ್ಲಿ ಈ ರುಚಿಕರವಾದಂತಹ ವಡೆಯನ್ನು ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಸಂಜೆ ಟೈಮ್ಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇದಾಗಿ ನೀವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಕೆಂಪು ಮೆಣಸಿನಕಾಯಿಯನ್ನು ಏಳು ಹಾಕ್ಕೊಳ್ಳಿ ಅಂತರ ಒಂದು ಸಂಪೂರ್ಣ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಎರಡು ಇಂಚಿನಷ್ಟು ಶುಂಠಿ ಹಾಕ್ಕೊಳ್ಳಿ ಶುಂಠಿ ಹಾಕಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಇದನ್ನು ಲೈಟಾಗಿ ರುಬ್ಕೊಂಡು ಬನ್ನಿ ತುಂಬ ನುಣ್ಬೆ ನುಣ್ಣಗಾಗಬೇಕಾದ ಅವಶ್ಯಕತೆ ಇಲ್ಲ ನಂತರ ಕಾಬುಲ್ ಕಡಲೆ ಕಾಬುಲ್ ಕಡಲೆ ಇಲ್ಲಿ ಅರ್ಧ ಕೆ ಜಿಗೆ ಆಗುವಷ್ಟು ನಾನು ಇದ್ದೀನಿ ಅರ್ಧ ಕೆ ಜಿಯಷ್ಟು ಕಾಬುಲ್ ಕಡಲೆಯನ್ನು ನೀವು ಚೆನ್ನಾಗಿ ಆರು ಗಂಟೆಗಳವರೆಗೂ ನೆನೆ ಹಾಕಿ ಅದನಂತರ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ತುಂಬ ಏನು ರುಬ್ಬೇಕಾಗಿಲ್ಲ ಸಂಪೂರ್ಣವಾಗಿ ಮೃದುವಾಗಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಸೊ ಲೈಟಾಗಿ ರುಬ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕಡಲೆ ಬೇಳೆ ಅಲ್ಲಿ ಕಾಣಿಸ್ಬೇಕು ಆದರೆ ನೀವು ಕೈಯಲ್ಲಿ ಒತ್ತಿದ್ರೆ ಒಡೆ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ನಿಮಗೆ ಬರಬೇಕು ಆ ಮಟ್ಟಕ್ಕೆ ಎಲ್ಲವನ್ನು ರುಬ್ಕೊಂಡು ಬನ್ನಿ ಸುಮಾರು ಅರ್ಧ ಕೆ ಜಿಯಲ್ಲಿ ನೀವು ಏನಿಲ್ಲ ಅಂದರೂ ಒಂದು ಅರವತ್ತರಿಂದ ಎಪ್ಪತ್ತು ಒಡೆಗಳನ್ನು ಮಾಡ್ಬೋದು ಸಣ್ಣದಾಗಿ ಮಾಡಿದ್ರೆ ಇಲ್ಲ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಒಂದು ಇಪ್ಪತ್ತೈದಾದರೂ ಪಕ್ಕಾ ಮಾಡ್ಬೋದು ನಂತರ ಒಂದು ಐದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಂಡು ಬನ್ನಿ ಸಣ್ಣದಾಗಿ ನಂತರ ಈರುಳ್ಳಿ ದಪ್ಪಗೆಡ್ಡೆಗಳನ್ನು ತೊಗೊಳ್ಳಿ ಇಲ್ಲ ಸಣ್ಣಗೆಡ್ಡೆ ತೊಗೊಳ್ತೀನಿ ಅನ್ನೋದಾದರೆ ನೀವೊಂದು ಆರು ಈರುಳ್ಳಿ ಗೆಡ್ಡೆಗಳನ್ನು ತೊಗೊಳ್ಳಿ ದಪ್ಪಗೆಡ್ಡೆಯನ್ನು ತಗೊಳ್ತೀನಿ ಅಂದರೆ ಮೂರಾದರೆ ಸಾಕಾಗುತ್ತೆ ಸಣ್ಣದಾಗ ಹಚ್ಕೊಂಡು ಬನ್ನಿ ಈರುಳ್ಳಿ ಆಗದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಡೆಯ ಮಾ ಪರಿಮಳ ಹೆಂಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲ ಮಾಡ್ತಿದ್ರೆ ನಿಮ್ಮ ಇಡೀ ಬೀದಿಗೆ ಆ ಒಡೆಯ ಘಮ ಬರುತ್ತೆ ಸೊ ಎಲ್ಲರ ಬಾಯಲ್ಲೂ ಕೂಡ ನೀರನ್ನು ತರಿಸುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಜಾಸ್ತಿ ಬೇಡ ಈವನ್ ಸ್ನೇಹಿತರೆ ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಕು ಅಂತ ಹೇಳಿದ್ರೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದ ಕಟ್ ಮಾಡಿ ಇದಕ್ಕೆ ಹಾಕೋಬಹುದು ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಕೈಗೆ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒತ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬರ್ತು ಈಗ ಒಲೆ ಮೇಲೆ ಬಾಣಲಿಯನ್ನು ಇಟ್ಟು ಎಣ್ಣೆ ಇಟ್ಕೊಂಡು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ನೀವು ಎಣ್ಣೆ ಕಾದ ನಂತರ ಒಂದೊಂದೇ ಒಡೆಗಳನ್ನು ಇದರೊಳಗಡೆ ಹಾಕೊಳ್ತಾ ಹೋಗಿ ಹುಷಾರು ನಿಧಾನಕ್ಕೆ ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ತುಂಬ ಮೇಲಿಂದ ಹಾಕ್ಬಿಟ್ರೆ ಎಣ್ಣೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಒಂದು ಸೈಡು ಒಡೆ ಬೇಯ್ತಾ ಇದ್ದ ಹಾಗೆ ಇನ್ನೊಂದು ಸೈಡು ಕೂಡ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಇದು ಬ್ರೌನಿಷ್ ಕಲರ್ ಆಗ್ತಾ ಇದ್ದ ಹಾಗೆನೇ ಇದನ್ನು ಎತ್ಕೊಳ್ಳಿ ಸ್ನೇಹಿತರೆ ಆ ಒಡೆಯ ಘಮ ಯಾವ ಪರಿಮಳವನ್ನು ಬೀರ್ತಾ ಇರುತ್ತೆ ಅಂದರೆ ಆ ಬಿಸಿ ಬಿಸಿ ಒಡೆಯನ್ನು ತಿಂದೋರ ಮಜಾನೇ ಮಜಾ ಕಣ್ರಿ ಮತ್ತೆ ಹೇಳ್ತಾ ಇದ್ದೀನಿ ಈ ವಡೆ ನಾವು ಮಾಡಿರೋದು ಕಾಬೂಲ್ ಕಡಲೆಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಮಾಡ್ಕೊಳ್ತೀನಿ ಅದೆಂತಹ ಟೇಸ್ಟ್ ಒಂದಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಹಾಗೆ ಸ್ನೇಹಿತರೆ ಇವತ್ತು ನಾನು ಮಾಡಿದಂತಹ ಈ ಒಂದು ಸಣ್ಣ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮಸಾಲೆ ಸೊ ಇನ್ನು ನಮ್ಮ ಲಾಸ್ಟ್ ವಿಡಿಯೋಗೆ ಸಂಬಂಧಪಟ್ಟಾಗೆ ಮೊದಲನೇ ಕಾಮೆಂಟನ್ನು ಹಾಗೆ ಮೊದಲನೇ ಉತ್ತರವನ್ನು ವೈಭವ್ ಗೌಡ ಅವರು ಕೊಟ್ಟಿದ್ದಾರೆ ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ ಲೈಕ್ ಮಾಡಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಇನ್ನು ಸ್ನೇಹಿತರೆ ಈ ರೆಸಿಪಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳೋದಾದರೆ ಸ್ನೇಹಿತರೆ ಈ ರೆಸಿಪಿಗೆ ನಾನು ಒಟ್ಟು ಎಷ್ಟು ಕಾಬೂಲ್ ಕಡಲೆಯನ್ನು ಉಪಯೋಗಿಸಿದ್ದೀನಿ ಅಂತ ಹೇಳಬೇಕು जय हिंद जय कर्नाटक माते